ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಕ್ಕಲಿಗರ ಸಮುದಾಯದವರಿಗೆ ಹಾಗೂ ಶಾಸಕರಾದ ಗೋಪಾಲಯ್ಯನವರಿಗೆ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೇಶವಮೂರ್ತಿರವರು ವಾರ್ಡ್ ಮೀಸಲಾತಿ ಹಾಗೂ ವಿಂಗಡಣೆಯ ಗೊಂದಲದಲ್ಲಿ ಮಾತನಾಡಿರುವುದು ಕ್ಷಮೆಯಾಚನೆ ಮಾಡಿದರು. ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ಒಂದು ಸ್ಪಷ್ಟನೆಯನ್ನು ನೀಡೋದರ ಈ ಮುಖಾಂತರ ಒಂದು ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ಆಕಸ್ಮಿಕವಾಗಿ ಒಂದು ಸಣ್ಣ ಮಾಧ್ಯಮಗಳಿಂದ ಮಾತಾಡ್ತಾ ಒಕ್ಕಲಿಗನಾದ ನನಗೆ ಈ ವಾರ್ಡ್ ಮೀಸಲಾತಿಯಲ್ಲಿ ಅನ್ಯಾಯ ಆಯಿತು ಅನ್ನೋದರ ಅರಿವು ಮೂಡಿಸಲಿಕ್ಕೆ ಹೋದಾಗ ಆಕಸ್ಮಿಕವಾಗಿ ಅದನ್ನು ಬಾಯಿ ತಪ್ಪಿ ಸನ್ಮಾನ್ಯ ಶ್ರೀ ಸಚಿವರಾದ ಗೋಪಾಲಯ್ಯನವರ ವಿರುದ್ಧವಾಗಿ ಒಕ್ಕಲಿಗರ ವಿರೋಧಿ ಅನ್ನೋ ಒಂದು ಪದವನ್ನು ಬಳಸಿ ಅವರಿಗೆ ನೋವುಂಟು ಮಾಡಿದ್ದೇನೆ. ಮತ್ತು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲರಲ್ಲರೂ ಈ ಮುಖಾಂತರ ನಾನು ಕ್ಷಮೆಯನ್ನು ಯಾಚಿಸ್ತಾ ಅವರಲ್ಲಿ ಈ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ.